Hi, welcome to my video class. So, ivattu nanu heladike hotirthakanta vichara yavadu andre inverse trigonometric functions. Dear students, ee inverse trigonometric functions nimge neatagi artha aagbeku andre first year nalli trigonometry na chenagi abhyasa maadirbeku. ಎಷ್ಟು ಅಭ್ಯಾಸ ಅಂದರೆ ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ 0 to 360 degree ಏನು ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ದಾವೆ ಅವೆಲ್ಲನೂ ಬರಬೇಕು. ಮತ್ತು ಕಾಂಪೌಂಡ್ ಆ್ಯಂಗಲ್ಸು ಇವು ನಿಮಗೆ ಸ್ವಲ್ಪನಾದರೂ ಮಾಹಿತಿ ಇರಬೇಕು. ಇದ್ದರೆ ನಾನು ಇಲ್ಲಿ ಹೇಳ್ತಕ್ಕಂಥ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆದರೂ ನಾನು ಇಲ್ಲಿ ಸಿಂಪಲ್ಲಾಗಿ ನಾನು ಸೆಕೆಂಡ್ ಪಿ ಯು ಸಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಪಾಠ ಮಾಡಬೇಕಾದ್ರೆ ಏನಾದರೂ ಫಸ್ಟ್ ಪಿ ಯು ಸಿ ಮೆಟೀರಿಯಲ್ ಬೇಕಾದರೆ ಅದನ್ನು ಅಲ್ಲೇ ಹೇಳ್ಕೊಂಡು ಅದನ್ನು ಯಾವ ಥರ ಜ್ಞಾಪಕ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಮುಂದುವರಿತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ಈಗ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದನ್ನು ನಾನು ಈಗ ಶುರು ಮಾಡ್ತೀನಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ, ಯಾವುದೇ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕಾದ್ರೆ ಮೇಯ್ನು ಅದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ಯಾವ್ಯಾವ ಕ್ವಶನ್ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದನ್ನು ನಿಮಗೆ ಬ್ರೀಫಾಗಿ ಐಡಿಯಾ ಕೊಡ್ತಾನೇ ಇರ್ತೀನಿ. ಹಾಗಾಗಿ ಇಲ್ಲೂ ನಾನು ಹೇಳೋದಿಷ್ಟೇ, ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತಕ್ಕಂಥ ಚಾಪ್ಟರ್ ನಿಮಗೆ 8 marks ಎಷ್ಟು ಮಾರ್ಕ್ಸ್ಗೆ 8 marks ಇರುತ್ತೆ, 8 marks ಇರುತ್ತೆ. ಸೊ ಹಾಗಾಗಿ ಈ 8 marks ಏನೇನನ್ನು ಕೇಳ್ತಾರೆ, ಎಷ್ಟೆಷ್ಟು ಕ್ವಶನ್ನು ಯಾವ್ಯಾವ ಮಾರ್ಕ್ಸ್ ಇರುತ್ತೆ ಅನ್ನೋದನ್ನು ಒಂದು ಸಿಂಪಲ್ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು ನಿಮಗೆ 1 marks ಎಷ್ಟು 1 marks ಒಂದು ಕ್ವಶನ್ಸ್ ಇರುತ್ತೆ, ಎಷ್ಟು 1 marks ಒಂದು ಕ್ವಶನ್ಸ್ ಇರುತ್ತೆ. 2 marks ಎಷ್ಟು ಮಾರ್ಕ್ಸ್ಗೆ 2 marks 2 questions ಇರುತ್ತೆ. ನೆಕ್ಸ್ಟ್ ಇನ್ನೊಂದು 3 marks 1 questions ಇರುತ್ತೆ. ಟೋಟಲಿ 4 questions 8 marks ಅಂದರೆ ಇಲ್ಲಿ 1 marks ಇಲ್ಲಿ 2 marks ಇಂದ 2 questions ಅಂದರೆ 2 4 ಬೇಕಾದ್ರೆ ಇದನ್ನು ತಗೊಳ್ಳಿ 1 0 4 0 3 ಟೋಟಲಿ 12 ಈ ಥರ ಇರುತ್ತೆ ನಿಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿನಲ್ಲಿ. ಇನ್ನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇಷ್ಟು ಮಾಹಿತಿ. ಓಕೆ, ಈಗ ನಾನು ನಿಮಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಈ ಚಾಪ್ಟರ್ನಲ್ಲಿ ಅನ್ನೋ ವಿಚಾರನ ನಾನು ನಿಮಗೆ ಸಿಂಪಲಾಗಿ ಹೇಳಿದ್ದೀನಿ. ಸೊ ವಿದ್ಯಾರ್ಥಿಗಳೇ, ಈಗ ನಾವು ಏನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಂದರೆ ಏನು, ನೀವು ಇದನ್ನು ಇನ್ವರ್ಸ್ ಅಂತ ಕೇಳ್ತಿದ್ದಂಗೆ ನಿಮಗೆಲ್ಲ ಒಂದು ವರ್ಡು ನಾನೇ ಎಲ್ಲ ಕೇಳಿದೀವಲ್ಲ ಅಂತ ಅನಿಸುತ್ತೆ. ಹೌದು, ಎಲ್ಲಿ ಅಂದರೆ ಸೆಟ್ ಥಿಯರಿನಲ್ಲಿ ಇನ್ವರ್ಸ್ ಫಂಕ್ಷನ್ ಅಂತ ನಾವು ಕೇಳಿದ್ದೀವಿ. ಇನ್ನು ಇನ್ವರ್ಟಿಬಲ್ ಫಂಕ್ಷನ್ನು ಇನ್ವರ್ಸ್ ಫಂಕ್ಷನ್ ಅಂತ ಹೇಳಿದ್ದೀವಿ. ಹಾಗಾದರೆ ಏನಿಲ್ಲ, ಏನು ವ್ಯತ್ಯಾಸನೇ ಇರಲ್ವಲ್ಲ ಇನ್ವರ್ಸ್ ಫಂಕ್ಷನ್ ಅಂತ ಕೇಳಿದ ಮೇಲೆ. ಹಾಗಾದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಹಂಗೆ ಇರುತ್ತಲ್ಲ, ಹಂಗೆ ಇರ್ಬೋದಲ್ಲ ಅಂತ ನೀವು ಅಂದ್ಕೊಂತೀರ. ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ವಿದ್ಯಾರ್ಥಿಗಳಲ್ಲಿ ಒಂದು ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ, ಇನ್ವರ್ಸ್ ಫಂಕ್ಷನ್ಸ್ ಅಂತ ಅಲ್ಲಿ ಏನು ಸೆಟ್ ಥಿಯರಿನಲ್ಲಿ ಹೇಳ್ತೀರಾ, ಯಾವುದು ಇನ್ವರ್ಸ್ ಫಂಕ್ಷನ್, ಇನ್ವರ್ಸ್ ಫಂಕ್ಷನ್ ಅಂತ ನೀವು ಏನು ಸೆಟ್ ಥಿಯರಿನಲ್ಲಿ ಹೇಳ್ತೀರಾ, ಅದು ಎ ಫಂಕ್ಷನ್ನು
ಯಾವುದೇ ಒಂದು ಫಂಕ್ಷನ್ನು ಇನ್ವರ್ಸ್ ಫಂಕ್ಷನ್ ಆಗಿರಬೇಕು ಅಂದರೆ, ಯಾವುದೇ ಒಂದು ಫಂಕ್ಷನ್ನು ಇನ್ವರ್ಸ್ ಫಂಕ್ಷನ್ ಆಗಿರಬೇಕು ಅಂದರೆ ದ ಫಂಕ್ಷನ್ ಈಸ್ ಬೈಸೆಕ್ಟಿವ್. ಫಂಕ್ಷನ್ ಈಸ್ ಬೈಸೆಕ್ಟಿವ್ ಅಂದ್ರೆ ಅರ್ಥ ಏನು ಅಂದರೆ ಒನ್ ಒನ್ ಅಂಡ್ ಆನ್ ಟು ಆಗಿರಬೇಕು. ಎವರಿ ಫಂಕ್ಷನ್ ಈಸ್ ಬೈಸೆಕ್ಟಿವ್ ದೆನ್ ಇಟ್ ಅಸೋಸಿಯೇಟ್ ಇಟ್ ಈಸ್ ಇನ್ವರ್ಸ್ ಫಂಕ್ಷನ್. ಯಾವುದೇ ಫಂಕ್ಷನ್ ಬೈಸೆಕ್ಟಿವ್ ಫಂಕ್ಷನ್ ಆಗಿದ್ರೆ ಅದು ಇನ್ವರ್ಸ್ ಫಂಕ್ಷನ್ ಆಗುತ್ತೆ. ಅಂದರೆ ಅರ್ಥ ಆ ಫಂಕ್ಷನ್ ಒನ್ ಒನ್ ಅಂಡ್ ಆನ್ ಟು ಸ್ಯಾಟಿಸ್ಫೈ ಆಗಿದ್ರೆ ಸೊ ದಟ್ ಈಸ್ ಬೈಸೆಕ್ಟಿವ್ ಅಂಡ್ ಆಲ್ಸೋ ಇಟ್ ಟೆನ್ಸ್ ಟು ಇನ್ವರ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಆ ಸಿಚುಯೇಷನ್ ಅಲ್ಲ, ಇಲ್ಲಿ ಆ ಮಾಹಿತಿ ಅಲ್ಲ. ಹಾಗಾದರೆ ಯಾವುದು ಇಲ್ಲಿ ಆ ಮಾಹಿತಿಗೆ ಸಂಬಂಧಪಟ್ಟಾಗಿ ಅಂತ ಅಂದರೆ ನೋಡಿ, ಇಲ್ಲಿ ಹೇಳ್ತೀನಿ. ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾನು ನಿಮಗೆ ಫಸ್ಟ್ ಪಿ ಯು ಸಿ ಟ್ರಿಗ್ನಾಮೆಟ್ರಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗೆ ಹೋಗ್ತೀನಿ. ವೆರಿ ಸಿಂಪಲ್, ನಿಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ಸೈನ್ 30 ಡಿಗ್ರಿ ಅಂದರೆ ನಿಮಗೆಲ್ಲ ಗೊತ್ತಿದೆ, ಸೈನ್ 30 ಅಂದರೆ 1/2 ಅಂತ. ಸೈನ್ 30 1/2 ಆದರೆ ಇದ್ರಾಗೆ ಇದು ದಿಸ್ ಇಸ್ ದಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಇದರಲ್ಲಿ ಔಟ್ ಕ್ಯಾನ್ ಬಿ ಡಿಫೈನ್ ಇನ್ವರ್ಸ್ ಅಂತ ಅಂದರೆ, ನಾನು ಸಿಂಪಲಾಗಿ ಮೊದಲೇ ಹೇಳ್ತಾ ಇದ್ದೀನಿ, 1/1 ನಾನು ನಿಮಗೆ ಡೆಫಿನೇಷನ್ ಅದನ್ನ ಹೇಳ್ಕೊಂಡು ಹೋಗೋದ್ರ ಜೊತೆಗೆ ಫಸ್ಟ್ ಎಕ್ಸಾಂಪಲ್ ಕೊಟ್ಟು ಆಮೇಲೆ ಇನ್ವರ್ಸ್ ಫಂಕ್ಷನ್ ಅಂದರೆ ಏನು ಅನ್ನೋದನ್ನು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ದಿಸ್ ಇಸ್ ದಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಸೈನ್ 30 ಈಸ್ ಈಕ್ವಲ್ ಟು 1/2. ಇದರಲ್ಲಿ ಏನು ಇನ್ವರ್ಸ್ ಫಂಕ್ಷನ್ ಅಂದರೆ ಸೈನ್ ಈ ಕಡೆ ಬಂದರೆ ಸೈನ್ ಇನ್ವರ್ಸ್ ಆಫ್ 1/2 ಈ ಕಡೆ ಬಂದರೆ. ನೋಡಿ, ಸೈನ್ ಮಾಮೂಲಿ ಎಫ್ ಇದ್ರೆ ಎಫ್ ಈ ಕಡೆ ಬಂದರೆ ಎಫ್ ಇನ್ವರ್ಸ್ ಅಂತ ಹೆಂಗೆ ಹೇಳ್ತೀವೋ, ಸೈನ್ ಈ ಕಡೆ ಬಂದರೆ ಸೈನ್ ಇನ್ವರ್ಸ್ ಆಫ್ 1/2. ದಟ್ ಮೀನ್ಸ್ ಇಲ್ಲಿ ಏನು ಉಳಿತು, 30 ಡಿಗ್ರಿ. ಅಂದರೆ ದಟ್ ಮೀನ್ಸ್ ವಾಟ್, 30 ಡಿಗ್ರಿನ ನೀವು ರೇಡಿಯನ್ಸಲ್ಲಿ 5/6 ಅಂತ ಹೇಳ್ತೀವಿ. ನೋಡಿ, ದಿಸ್ ಇಸ್ ದಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ದಿಸ್ ಇಸ್ ದಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಸೇಮ್ ಒಂದೇ ಒಂದು ಪಾಯಿಂಟಲ್ಲಿ ನಾನು ನಿಮಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಹಾಗೆ ನೀವು ಬೇಕಾದ್ರೆ ಕಾಸ್ 30 ಡಿಗ್ರಿ ತಗೊಳ್ಳಿ. ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟು, √3/2. ನೀವು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಫಸ್ಟ್ ಇಯರ್ ಕೇಳಿದ್ದೀರ. ಕಾಸ್ 30 ಇಸ್ ಈಕ್ವಲ್ ಟು √3/2 ಆದರೆ ಕಾಸ್ ಈ ಕಡೆ ಹೋದರೆ ಕಾಸ್ ಇನ್ವರ್ಸ್ ಆಫ್ √3/2 ವಾಟ್, ಇಟ್ ಈಸ್ 30 ಡಿಗ್ರಿ, ಈಸ್ ನಥಿಂಗ್ ಬಟ್ ವಾಟ್, 5/6 ಇನ್ ರೇಡಿಯನ್ಸ್. ಇದು ಡಿಗ್ರಿ, ಇದು ರೇಡಿಯನ್ಸ್. ಹಾಗೆ ಇದು ಒಂದು ಎಕ್ಸಾಂಪಲ್ಲು. ಮೂರನೇದೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಕಸ್ಮಾತ್ ಕಾಸ್ 45 ಡಿಗ್ರಿ ಅಂದರೆ ಎಷ್ಟು, ಇಟ್ ಈಸ್ 1/√2. ಕ್ಲಿಯರಾಗಿ ಕೇಳಿ, ದಿಸ್ ಇಸ್ ದಿ ಟ್ರಿಗ್ನಾಮೆಟ್ರಿ ಫಂಕ್ಷನ್. ಇನ್ವರ್ಸ್ ಇದಕ್ಕೆ ಹೆಂಗೆ ಬರುತ್ತೆ, ಕಾಸ್ ಇನ್ವರ್ಸ್ ಆಫ್ 1/√2 ಇಸ್ ಈಕ್ವಲ್ ಟು 45 ಡಿಗ್ರಿ. ಇದನ್ನು ರೇಡಿಯನ್ಗೆ 5/4 ಅಂತ ಹೇಳ್ತೀವಿ. ಲೈಕ್ ದಿಸ್ ಈ ಥರ. ಹಾಗಾದರೆ ಸರಿ ಇನ್ನೇನು, ಏನು ಸ್ಟ್ಯಾಂಡರ್ಡ್ ಆ್ಯಂಗಲ್ ಇದೆಯೋ ಅವಕ್ಕೆಲ್ಲ ಈ ಥರ ತಗೊಂಬಿಟ್ರೆ ಮುಗೀತಲ್ಲ. ಆ ಥರ ಅಲ್ಲ. ಈ ಏನು ಈ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಸಿಂಪಲ್ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಹಿಂಗೇನೆ ನೀನು ಎಲ್ಲದಕ್ಕೂ ಹೇಳಕ್ಕೆ ಬರಲ್ಲ. ಈ ಥರ ಬರಬೇಕು ಅಂದರೆ ಸರ್ಟೇನ್ ಕಂಡೀಷನ್ಸ್ ಇದೆ. ಈಗ ಸೈನ್ ಇನ್ವರ್ಸ್, ಸೈನ್ 30 ಇಸ್ ಈಕ್ವಲ್ ಟು 1/2 ಅಂದರೆ ಸೈನ್ ಇನ್ವರ್ಸ್ ಆಫ್ 1/2 ಇಸ್ ಈಕ್ವಲ್ ಟು 30 ಡಿಗ್ರಿ ಅಂದ್ವಿ. ಇದು ಕೇವಲ ಸರ್ಟೈನ್ ರೇಂಜ್ ಅಂಡ್ ಡೊಮೈನ್ ಕಂಡೀಷನ್ಸ್ ಮತ್ತೆ ಮಾತ್ರ ಬರುತ್ತೆ. ನೀನು ಹಾಗೆಯೇ ಸೈನ್ 30 1/2 ಅಂತ ಏನು ಹೇಳಿದ್ವಿ ಹಾಗೆಯೇ ಸೈನ್ 105 ಹೇಳಕ್ಕೆ ಬರಲ್ಲ, ಸೈನ್ 130 ಹೇಳಕ್ಕೆ ಬರಲ್ಲ, ಅಥವಾ ಸೈನ್ 91 ಡಿಗ್ರಿ ಹೇಳಕ್ಕೆ ಬರಲ್ಲ. ಅದಕ್ಕೆ ಸರ್ಟೈನ್ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಮೇಲೆ ನಾವು ಏನಂತ ಹೇಳ್ತೀವಿ ಅಂದರೆ ರೇಂಜ್ ಅಂಡ್ ಡೊಮೈನ್ ಅಂತ ಹೇಳ್ತೀವಿ. ರೇಂಜ್ ಅಂಡ್ ಡೊಮೈನ್ ಕಂಡೀಷನ್ ಅಂತ ಹೇಳ್ತೀವಿ. ಹಾಗಾದರೆ ಪ್ರತಿಯೊಂದು ಟ್ರಿಗ್ನಾಮೆಟ್ರಿ ಫಂಕ್ಷನನ್ನು ಇನ್ವರ್ಸ್ ಆಗಬೇಕಂದ್ರೆ, ಅಂದರೆ ಸೈನು ಸೈನ್ ಇನ್ವರ್ಸ್ ಆಗಬೇಕು, ಕಾಸು ಕಾಸ್ ಇನ್ವರ್ಸ್ ಆಗಬೇಕು, ಟ್ಯಾನು ಟ್ಯಾನ್ ಇನ್ವರ್ಸ್ ಆಗಬೇಕು ಅಂದರೆ ಏನು, ವಾಟ್ ಈಸ್ ದಟ್ ರೇಂಜ್ ಅಂಡ್ ಡೊಮೈನ್ ಕಂಡೀಷನ್, ರೇಂಜ್ ಮತ್ತು ಡೊಮೈನ್ ಕಂಡೀಷನ್ ಏನು ಅನ್ನೋದೇ ಇಲ್ಲಿ ಪಾಯಿಂಟ್. ಅಷ್ಟು ಇದ್ದರೆ, ಆ ರೇಂಜ್ ಅಂಡ್ ಡೊಮೈನ್ ಕಂಡೀಷನ್ ಒಳಗಡೆ ಇದ್ದರೆ
ಆ ಒಂದು ಸಿಚುಯೇಷನ್ನಲ್ಲಿ ಆ ಒಂದು ಟ್ರಿಗ್ನಮೆಟ್ರಿಕ್ ಫಂಕ್ಷನ್ ಇನ್ವರ್ಸ್ ಫಂಕ್ಷನ್ ಅನ್ನು ಡಿಫೈನ್ ಮಾಡುತ್ತೆ. ಅದರ್ವೈಸ್ ಇನ್ವರ್ಸ್ ಫಂಕ್ಷನ್, ದಟ್ ಇನ್ವರ್ಸ್ ಫಂಕ್ಷನ್ ಡಸ್ ನಾಟ್ ಡಿಫೈನ್, ಡಸ್ ನಾಟ್ ಎಕ್ಸಿಸ್ಟ್. ದಟ್ ಈಸ್ ದಿ ಮೇನ್ ಪಾಯಿಂಟ್. ವಿದ್ಯಾರ್ಥಿಗಳೇ, ನಾನಿಲ್ಲಿ ಸಿಂಪಲ್ ಆಗಿ ಇನ್ವರ್ಸ್ ಟ್ರಿಗ್ನಮೆಟ್ರಿ ಅಂದರೆ ಏನು ಅನ್ನೋದನ್ನ ನಂದೇ ಆದಂತ ಸ್ಟೈಲ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆದ್ರೆ ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈಗ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದು ಮಾರ್ಕ್ಸಿಗೆ ಒಂದು ಕ್ವೆಶನ್ ಇದೆ ಅಂತ ಹೇಳಿದಲ್ಲ, ಇಲ್ಲಿಂದ ಶುರು. ಏನು ಸೈನ್ ಇನ್ವರ್ಸ್ ಅನ್ನ ಬರಬೇಕು ಅಂದ್ರೆ ವಾಟ್ ಇಸ್ ದ ಡೊಮೈನ್ ಅಂಡ್ ರೇಂಜ್ ಕಂಡೀಷನ್, ಇಲ್ಲ ಡೊಮೈನ್ ಕೇಳ್ತಾರೆ ಇಲ್ಲ ರೇಂಜ್ ಕಂಡೀಷನ್ ಕೇಳ್ತಾರೆ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಇನ್ವರ್ಸ್ ಟ್ರಿಗ್ನಮೆಟ್ರಿ ಫಂಕ್ಷನ್ಸ್ ಬರಬೇಕು ಅಂದ್ರೆ ವಾಟ್ ಇಸ್ ರೇಂಜ್ ಆರ್ ವಾಟ್ ಇಸ್ ಡೊಮೈನ್. ಸೊ ಈ ತರ ಒಂದು ಕ್ವೆಶನ್ ಅನ್ನ ಒಂದು ಮಾರ್ಕ್ಸಿಗೆ ಕೇಳ್ತಾರೆ, ಅದು ಹೇಗೆ ಅನ್ನೋದನ್ನ ನಾನೀಗ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ವಿದ್ಯಾರ್ಥಿಗಳೇ, ಈಗ ಇನ್ವರ್ಸ್ ಟ್ರಿಗ್ನಮೆಟ್ರಿ ಫಂಕ್ಷನ್ ಈಸ್ ಇನ್ವರ್ಸ್ ಟ್ರಿಗ್ನಮೆಟ್ರಿ ಫಂಕ್ಷನ್ಸ್ ಈಸ್ ಡಿಫೈನ್ಡ್ ವಾಟ್ ಈಸ್ ಡೊಮೈನ್ ಅಂಡ್ ರೇಂಜ್ ಕಂಡೀಷನ್. ಡೊಮೈನ್ ಮತ್ತು ರೇಂಜ್ ಕಂಡೀಷನ್ ಏನು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಸೊ ಮೊದಲನೇದಾಗಿ ಕಂಡೀಷನ್ಸ್. ಸೊ ಫಸ್ಟ್ ಒನ್ y is equal to sine inverse of x. y is equal to sine inverse of x. ಇಲ್ಲಿ ಡೊಮೈನ್ ಅಂತ ಬರೀತೀನಿ, ಇಲ್ಲಿ ರೇಂಜ್ ಅಂತ ಬರೀತೀನಿ. ಇಲ್ಲಿ ಡೊಮೈನ್ ಅಂತ ಬರೀತೀನಿ, ಇಲ್ಲಿ ರೇಂಜ್ ಅಂತ ಬರೀತೀನಿ. y is equal to sine inverse of x ಆಗಬೇಕು ಅಂದರೆ ಡೊಮೈನ್ ಏನಾಗಿರಬೇಕು ಅಂದರೆ -1 to +1, ರೇಂಜ್ ಏನಾಗಿರಬೇಕು ಅಂದರೆ -π/2 to +π/2. ಇಷ್ಟು ಪಾಯಿಂಟ್, -π/2 to +π/2. ಹಾಗೆ ಎರಡನೇ ವಿಚಾರ ನಾವು ತಗೊಂಡ್ರೆ y is equal to cos inverse of x. ಇಲ್ಲಿ ಡೊಮೈನ್ ಏನಾಗುತ್ತೆ ಅಂದರೆ ಇದು ಸಮೇತ -1 to +1, ಹಾಗೆಯೇ ಇದು ರೇಂಜ್ ಮಾತ್ರ ಚೇಂಜ್ ಆಗುತ್ತೆ 0 to π. ನೆಕ್ಸ್ಟ್ ಮೂರನೇದು y is equal to tan inverse of x ಅಂತ ಆಗಬೇಕು ಅಂದರೆ y is equal to tan inverse ಡಿಫೈನ್ ಆಗಬೇಕು ಅಂದರೆ ಇಲ್ಲಿ ಏನಂತ ಹೇಳ್ತೀವಿ ಅಂದರೆ -π/2 to +π/2, ಅಲ್ಲ -∞ to +∞. ಈ ರೇಂಜ್ ಏನಾಗುತ್ತೆ ಅಂದರೆ -π/2 to +π/2. ವಿದ್ಯಾರ್ಥಿಗಳೇ, ಸಿಂಪಲ್ ಆಗಿ ನಿಮ್ಗೆ ಹೇಳ್ತಿರೋದು, ಆಮೇಲೆ ಇಲ್ಲಿ ಕೊಸಿಕಲ್ ಇನ್ವರ್ಸು, ಸೀಕಲ್ ಇನ್ವರ್ಸು, ಕಾಟ್ ಇನ್ವರ್ಸು, ಎಕ್ಸ್ ಎಲ್ಲ ಬರುತ್ತೆ, ಅವನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಕೂತ್ಕೊಂಡ್ರೆ ಈ ಒಂದು ಮರೀತೀರ. ಅದಕ್ಕೆ ಸಿಂಪಲ್ ಆಗಿ ಈ ಮೂರನ್ನ ತಿಳ್ಕೊಳ್ಳಿ, ಆದಷ್ಟು 90% ಈ ಮೂರಲ್ಲೇ ಆದಷ್ಟು ರೇಂಜ್ ಅಂತ ಕೇಳ್ತಾರೆ. ವಾಟ್ ಇಸ್ ದ ರೇಂಜ್ ಆಫ್ y is equal to tan inverse of x? ಅವಾಗ -π/2 to +π/2, ಅಥವಾ ವಾಟ್ ಇಸ್ ದ ಡೊಮೈನ್ -∞ to +∞, ಅಥವಾ ರಿಯಲ್ ನಂಬರ್ ಅಂತಲೂ ಹೇಳ್ಬೋದಿತ್ತು. -∞ to +∞ ಅಂದರೆ ರಿಯಲ್ ನಂಬರ್ ಅಂತಲೂ ಹೇಳ್ಬೋದು. ನೋಡಿ, ಈಗ y is equal to sine inverse of x ಅಂತ ಏನಿದೆ, ಇದು -1 to +1 ಅಂತ ಏನಿದೆ, ಇದು -π/2 to +π/2. ಪೈ ಬೈ ಟು ಅಂದರೆ ಎಷ್ಟು, 90 degrees, +90 to -90 ಅಷ್ಟೇ. 91 ಆದ್ರೂ ಸೈನ್ ಇನ್ವರ್ಸ್ ಡಸ್ ನಾಟ್ ಡಿಫರೆಂಟ್, ದಟ್ ಈಸ್ ದ ಮೈನ್ ಪಾಯಿಂಟ್. 92 ಡಸ್ ನಾಟ್ ಎಕ್ಸಿಸ್ಟ್ ಸೈನ್ ಇನ್ವರ್ಸ್. ಹಾಗೆಯೇ 0 to π ಕಾಸ್ ಇನ್ವರ್ಸ್, ಪೈ 0 to π ಅಂದರೆ 0 to 180 degrees. 181 ಅಂದರೆ 180 ಕ್ರಾಸ್ ಆಯಿತು ಅಂದರೆ ಇನ್ನು ಕಾಸ್ ಇನ್ವರ್ಸ್ ಡಸ್ ನಾಟ್ ಡಿಫೈನ್ಡ್. ಲೈಕ್ ದಿಸ್, ಈ ಮೂರು ಕಂಡೀಷನ್ನ ನೀವು ನೀಟಾಗಿ ಜ್ಞಾಪಿಟ್ಕೊಂಡ್ರೆ ಇಲ್ಲಿಂದ ನಿಮಗೆ ಎಕ್ಸಾಮಲ್ಲಿ ಒಂದು ಮಾರ್ಕ್ಸಿನ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ವಿದ್ಯಾರ್ಥಿಗಳೇ, ನಾನು ಇಷ್ಟು ಸಿಂಪಲ್ ಆಗಿ ನಾನು ನಿಮ್ಗೆ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈ ವರ್ಷ ಕರೋನಾ ವಿಚಿತ್ರವಾಗಿರೋದ್ರಿಂದ ಕ್ಲಾಸ್ಗಳು ನಡೀತವೋ ಇಲ್ವೋ ಅಂತ ಹೇಳೋದು ಭಾರಿ ಕಷ್ಟ. ಹಾಗಾಗಿ ನಾನು ನಿಮಗೆ ಏನು ಹೇಳಬೇಕು ಅಂತ ಇದ್ದೀನಿ ಆ ಮ್ಯಾಟ್ರನ್ನ ಸಿಂಪಲ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಹೊರತುಪಡಿಸಿ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಎಷ್ಟು ಅರ್ಥ ಮಾಡ್ಕೋಬೇಕು, ಎಷ್ಟನ್ನು ಜ್ಞಾಪಕ ಇಟ್ಕೊಳ್ತಾರೆ ವಿದ್ಯಾರ್ಥಿಗಳು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾನು ನಿಮಗೆ ಈ ಪಾಯಿಂಟ್ಸನ್ನು ಹೈಲೈಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಕ್ಸಾಮ್ಗೋಸ್ಕರನ, ಎಕ್ಸಾಮಿನೇಷನ್ ಪಾಯಿಂಟ್ಗೋಸ್ಕರ ಒಂದು ಕಡೆ ಇಲ್ಲ, ಯಾಕೆಂದರೆ
ನಾನು ಯಾವುದೇ ಚಾಪ್ಟರ್ನ ಹ್ಯಾಂಡಲ್ ಮಾಡಿರೋ ಸಮೇತ ನಿಮಗೆ ಇನ್ನೆಲ್ಲೋ ಸಿ ಇ ಟಿಗೆ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಮೇನ್ ಎಕ್ಸಾಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ನಾನು ನಿಮಗೆ ಈ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಅರ್ಥ ಆಗ್ತಿದೆಯಾ? ಇಲ್ಲಿ ನೀವು ಮೇಯ್ನು ನಾವು ಏನು ಎಕ್ಸಾಮಿನೇಷನ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ನೀವು ಸಕ್ಸಸ್ ಆದರೆ ಅಂದರೆ ನಿಮ್ಗೆ ಆಲ್ರೆಡಿ ಮೈಂಡ್ ಮೆಚೂರ್ ಆಗಿರುತ್ತೆ, ನಿಮಗೊಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ, ಬೇರೆ ಏನು ಬೇಕಾದ್ರೂ ಅರ್ಥ ಆಗುತ್ತೆ. ನಾವು ಸ್ಟಾರ್ಟಿಂಗ್ ನಿಮಗೆ ಅತಿಯಾಗಿ ಹೇಳ್ಕೊಂಡು ಕೂತ್ಕೊಂಡು ಬೇಕಾಗಿರ್ತಕ್ಕಂಥದ್ದನ್ನು ಕ್ವಶನ್ನು ಏನು ನೀವು ರೆಡಿ ಇಲ್ಲದೇ ಎಕ್ಸಾಮ್ನಲ್ಲಿ ಫೇಲ್ಯೂರ್ ಆದರೆ ನೀವು ಮುಂದಕ್ಕೆ ಹೋಗೋದಕ್ಕೆ ಏನು ತಡವಡಿಸ್ತೀರ ಅಂದರೆ ದಾರಿ ಅನ್ನೋದು ಕಾಣದಂಗೆ ಆಗುತ್ತೆ. ನಿಮಗೆ ಎನ್ ಎಸ್ ಫೋರ್ ಸೀಸ ಆರಾಮಾಗಿದೆ ನೋಡಿ ಓಡಿ ನಿಮ್ಗೆ ಎಷ್ಟು ಬೇಕಾದ್ರೂ ಸ್ಪೀಡಾಗಿ ಅಂತ ಹೇಳ್ಕೊಡೋದಕ್ಕೋಸ್ಕರ ಫಸ್ಟ್ ಇದು ಒಂಥರ ಎನ್ ಎಚ್ ಫೋರ್ ಇದ್ದಂಗೆ. ಇದು ನೀವು ಸಕ್ಸಸ್ ಆದರೆ ಅಂದರೆ ಆಟೋಮೆಟಿಕ್ಕಾಗಿ ಮಿಕ್ಕಿದ್ದೆಲ್ಲ ನಿಮ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಮೆಥಡನ್ನು ಸಿಂಪಲ್ಲಾಗಿ ಸೀರಿಯಸ್ಸಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತಿದ್ದೀನಿ. ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ದ ಕಮಿಂಗ್ 2021 ಮಾರ್ಚ್ ಆರ್ ಏಪ್ರಿಲ್ ಎಕ್ಸಾಮಿನೇಷನ್ ಸೆಕೆಂಡ್ ಪಿ ಯು ಎಕ್ಸಾಮಿನೇಷನ್. ಓಕೆ ವಿದ್ಯಾರ್ಥಿಗಳು, ಇಲ್ಲಿಂದ ಸ್ಟಾರ್ಟ್ ಒಂದು ಮಾಡ್ತೀವಿ. ಇಷ್ಟು ಬಿಟ್ಟರೆ ನಿಮಗೆ ಒಂದು ಮಾರ್ಕ್ಸ್ಗೆ ಏನು ಕೇಳ್ತಾರೆ ಅನ್ನೋದನ್ನು ತಗೊಳ್ತೀವಿ. ಓಕೆ ರೈಟ್, ಇಷ್ಟು ಸಾಕಪ್ಪ ಫಸ್ಟ್ ಸ್ಟಾರ್ಟಿಂಗ್. ನೆಕ್ಸ್ಟ್ ಪಾಯಿಂಟ್ ಏನು ಏನು ಕೇಳ್ತಾರೆ ಇಲ್ಲಿ ಏನಂದರೆ ನೋಡಿ, ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅಂತ ತಗೊಳ್ತೀವಿ. ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ಇದು ಇಲ್ಲಿಂದ ಸ್ಟಾರ್ಟ್. ನಿಮಗೆ ಒಂದು ಮೊದಲನೇದು ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಆಗಿರಬೇಕು ಅಂದರೆ ವಾಟ್ ಇಸ್ ದ ಡೊಮೈನ್ ಆ್ಯಂಡ್ ರೇಂಜ್ ಕಂಡೀಷನ್ ಅಂತ ಹೇಳ್ಬಿಟ್ಟಿದ್ದೀನಿ. ಆದರೆ ನೆಕ್ಸ್ಟ್ ಇಲ್ಲಿ 9 ಪಾಯಿಂಟ್ಸ್ ಬರ್ತವೆ. ಒಂದೊಂದ್ಸರಿ ಇಲ್ಲಿ ಕೇಳಲಿಲ್ಲ ಅಂದರೆ ಇಲ್ಲಂತಲೂ ಒಂದು ಅಥವಾ ಎರಡು ಮಾರ್ಕ್ಸ್ಗೊಂದು ಕ್ವಶನ್ ಇರುತ್ತೆ. ಈ ಕ್ವಶನ್ ಪೇಪರ್ ತೆಗೆದು ನೋಡ್ಬೋದು. ಈ 9 ಪಾಯಿಂಟ್ಸಲ್ಲಿ ಏನೇನು ಅಂತಂದರೆ ನಾನು ಒಂದೊಂದೇ ಪಾಯಿಂಟನ್ನು ನಿಮ್ಮ ಗಮನಕ್ಕೆ ಹಾಕ್ತಾ ಹೋಗ್ತೀನಿ. ದಿ ಫಸ್ಟ್ ಪಾಯಿಂಟ್, ಪ್ರೂ ದಟ್ ಏನು ಪ್ರೂ ದಟ್ ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಕೊಸಿಕೆನ್ ಇನ್ವರ್ಸ್ ಆಫ್ x ಅಂತ. ಇದು ಫಸ್ಟ್ ಪ್ರಾಪರ್ಟಿ. ಇನ್ವರ್ಸ್ ಟ್ರಿಗ್ನಾಮೆಟ್ರಿ ನಿಮಗೆ ಬರಬೇಕು ಅಂದರೆ ಫಸ್ಟ್ ಪಾಯಿಂಟ್ ಇದನ್ನು ನಾನು ಇಟ್ಕೋಬೋದು. ನೋಡಿ, ನಾನು ಫಸ್ಟ್ ಪಿ ಯು ಸಿನಲ್ಲಿ ನೀವು ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಟ್ರಿಗ್ನಾಮೆಟ್ರಿ ಎಲ್ಲ ಏನಲ್ಲಿ ತಿಳ್ಕೊಂಡಿದ್ದೀರಾ ಅಂದರೆ ರೆಸಿಪ್ರೋಕಲ್ ರಿಲೇಷನ್ ಗೊತ್ತಿದೆ ನಿಮಗೆ. ಕೊಸಿಕೆನ್ ಥೀಟಾ ಇಸ್ ಈಕ್ವಲ್ ಟು 1/sin θ ಅಥವಾ ಸೈನ್ ಥೀಟಾ ಇಸ್ ಈಕ್ವಲ್ ಟು 1/cosθ. ಸೀಕೆನ್ ಥೀಟಾ ಇಸ್ ಈಕ್ವಲ್ ಟು 1/cosθ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/sec θ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1/cot θ. ಆದರೆ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1/tan θ. ದಟ್ ಇಸ್ ಎ ಬ್ಯೂಟಿಫುಲ್ ರೆಸಿಪ್ರೋಕಲ್ ರಿಲೇಷನ್ ಇನ್ ಫಸ್ಟ್ ಪಿ ಯು ಸಿ ಟ್ರಿಗ್ನಾಮೆಟ್ರಿ. ಅದೇ ಸಿಚುಯೇಷನ್ನಲ್ಲಿ ಇಲ್ಲಿ ಪ್ರೂವ್ ದಟ್ ಅಲ್ಲಿ ರೆಸಿಪ್ರೋಕಲ್ ರಿಲೇಷನ್ ಆಗಿ ಹೇಳ್ತೀವಿ ಟ್ರಿಗ್ನಾಮೆಟ್ರಿನಲ್ಲಿ. ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನಲ್ಲಿ ಇವನ್ನ ಸೈನ್ ಇನ್ವರ್ಸ್ ಆಫ್ 1/x ಈಸ್ ಈಕ್ವಲ್ ಟು ಕೊಸಿಕೆನ್ ಇನ್ವರ್ಸ್ ಆಫ್ x ಅಂತ ಬರಿಬೋದು. ಅಥವಾ ಇನ್ನೂ ಒಂದು ಹೆಜ್ಜೆ ನೀವು ಮುಂದಕ್ಕೆ ಹೋದರೆ ಕೊಸಿಕೆನ್ ಇನ್ವರ್ಸ್ ಆಫ್ x ಅಂತ ಇದ್ರೆ ಸೈನ್ ಇನ್ವರ್ಸ್ ಆಫ್ 1/x ಅಂತಲೂ ಬರಿಬೋದು. ಯಾಕೆಂದರೆ ಇವನ್ನ ಪ್ರೂಫ್ಗೆ ಒಂದು ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಸಮೇತ ಕೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಇವನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಹಾಗಾದರೆ ಪ್ರೂಫ್ ನಾನು ಇದನ್ನು ಯಾವ ಥರ ಮಾಡ್ತೀವಿ ಅಂದರೆ ಪ್ರೂಫ್ ಟೇಕ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1/x ಎಲ್ ಎಚ್ ಎಸ್ನ ತಗೊಳ್ಳಿ. y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1/x ಸೈನ್ ಇನ್ವರ್ಸ್ ಈ ಕಡೆ ಬಂದರೆ ಸೈನ್ y ಈಸ್ ಈಕ್ವಲ್ ಟು 1/x ಸೈನ್ y ಈಸ್ ಈಕ್ವಲ್ ಟು 1/x ಅಂದರೆ ಅಲ್ಲಿ 1/sin y ಈಸ್ ಈಕ್ವಲ್ ಟು ವಾಟ್ x ಆಗುತ್ತೆ. ಸರಿ, ಸೈನ್ y ಈಸ್ ಈಕ್ವಲ್ ಟು 1/x ಆಗುತ್ತೆ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 1/sin y ಆಗುತ್ತೆ. ಅಂದರೆ ಎಕ್ಸ್ ನ್ಯೂಮರೇಟ್ರಿ ಬಂದರೆ ಇದು ಡಿನಾಮಿನೇಟ್ರಿ ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1/sin y ಅಂದರೆ 1/sin y ಗೆ ರೆಸಿಪ್ರೋಕಲ್ ರಿಲೇಷನ್ ಫಸ್ಟ್ ಪಿ ಯು ಸಿ ಪ್ರಕಾರ
cosecant y, cosecant y. So agadre cosecant ee kade bandre cosecant inverse of x is equal to y1. Cosecant inverse of x is equal to y1. So agadre y andre enu andre y andre enu andre thodide nodi sin inverse of x. That is cosecant inverse of x. Vidyarthigale prove that sin inverse of x is equal to cosecant inverse of x anta idu first property. Prove that sin inverse of 1 by x is equal to cosecant inverse of x anta kelabodu andandre artha enu andre take y is equal to sin andre lhs thagoli sin inverse of 1 by x anta so alige sin inverse ikkade bandre sin y is equal to 1 by x agutte that is x andre enu 1 by sin y agutte alige 1 by sin y andre first pvc reciprocal relations prakara 1 by sin y na cosecant y anta barithira ee cosecant ikkade bandre x iradu cosecant inverse of x agutte is equal to y but y andre enu antha nodidira sin inverse of x andre sin inverse of x is equal to cosecant inverse of x aitu idu first proof so erne proof anna nanu nimge helthini prove that yenu cos inverse of x cos inverse of x is equal to secant inverse of 1 by x idu erne proof cos inverse of x is equal to secant inverse of 1 by x inu aste solution yen anta helthira take yenu y is equal to yenu atha okay sin inverse of 1 by x is equal to inge athwa wait right cos inverse of 1 by x is equal to secant inverse of x ee tarata bandre so illi take y is equal to same illi yakandre adannu maadabodu no problem illi take y is equal to cos inverse of 1 by x take y is equal to cos inverse of 1 by x alli cos ikkada bandre cos y is equal to 1 by x cos inverse ikkada bandre cos y is equal to 1 by x andre cos y is equal to 1 by x andre x is equal to enagutte 1 by cos y is equal to x agutte 1 by cos y is equal to x andre enagutte it is secant inverse of x is equal to 1 by x agutte secant inverse of y ekandre because it is cos y so agadre y enagutte y is equal to secant inverse of 1 by x alige y andre enu cos inverse of 1 by x is equal to cos y ye 1 by cos y ye secant y is equal to 1 by x athwa x x alli y is equal to enagutte secant inverse of x y andre enu it is cos inverse of 1 by x is equal to secant inverse of x sorry nodi take y is equal to cos inverse of 1 by x alli cos inverse ikkada bandre cos y is equal to 1 by x so 1 by x is equal to cos y andre 1 by cos y is equal to x agutte 1 by cos y andre reciprocal relation of secant y secant ikkada bandre secant inverse of x y y andre enu andre cos inverse of 1 by x is equal to secant inverse of x idu erde property okay nodi ishtu idadmele moornedondanna nanu properties na helthini ವಿದ್ಯಾರ್ಥಿಗಳೇ ಈಗ ಮೂರನೇದು ಒಂದನ್ನು ನಾನು ತಗೊಳ್ತೀನಿ ಮೂರನೇದು ಯಾವುದು ಅಂದರೆ ಸೊ ಪ್ರೂವ್ ದಟ್ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಇನ್ನು ಅದೇ ಥರ ಸೇಮ್ ಪ್ರೂಫು ಏನು
take y is equal to tan inverse of 1 by x and take y is equal to tan inverse of 1 by x and so tan inverse ikkada bandre tan y is equal to 1 by x tan y is equal to 1 by x andre 1 by tan y is equal to x 1 by tan y is equal to x andre so now here tan y ge reciprocal relation cot y is equal to x andre cot ikkada bandre y is equal to cot inverse of x but y andre no it is tan inverse of 1 by x is equal to cot inverse of x idu moorne andre first nedu erandne nedu moorne nedu ee mooru ondu tara proof kodu ivu important idanna nanu neat agi illi note agi helthina note agi yenu andre modalne edu sin inverse of 1 by x is equal to sin inverse of 1 by x is equal to cosecant inverse of x erandedu cos inverse of 1 by x is equal to secant inverse of x moornedu tan inverse of 1 by x is equal to cot inverse of x ee mooru ee mooru ond tara property totally 9 property alli ee mooru ondu इंपॉर्टेंट प्रॉपर्टी मोदे एग्जांपल बरती नान स्टार्टिंग रेंज डोमेन मत रेंज मत डोमेन इनवर्स इंटीग्रेटेड फंक्शन एक्सप्लेन केवल मूरे सिचुएशन साइन के कॉस के मत टैन इनवर्स इवन सीकेन कोसिकेन काट ऐने बंदरू इट इज कन्वर्टेड इंटू ಈಗ ಕೊಸಿಕನ್ ಇನ್ವರ್ಸ್ x ಬಂದ್ರೆ sin ಇನ್ವರ್ಸ್ ಗೆ ಕನ್ವರ್ಟ್ ಮಾಡಬಹುದು ಯಾಕೆ ಯೂಸಿಂಗ್ ದಿಸ್ ಪ್ರಾಪರ್ಟಿ ಸೀಕನ್ ಇನ್ವರ್ಸ್ ಆಫ್ x ಬಂದ್ರೆ cos ಇನ್ವರ್ಸ್ ಆಫ್ x ಗೆ ಕನ್ವರ್ಟ್ ಮಾಡಬಹುದು cot ಇನ್ವರ್ಸ್ ಆಫ್ x ಕೊಟ್ರೆ tan ಇನ್ವರ್ಸ್ ಗೆ ಕನ್ವರ್ಟ್ ಮಾಡಬಹುದು ಅದಕ್ಕೋಸ್ಕರ ಈ ಮೂರು ಪ್ರಾಪರ್ಟಿ ಇಲ್ಲಿ ಬಂದಿರೋದು ನನ್ನ ರೇಂಜ್ ಅನ್ನು ಅದನ್ನ ಹೇಳಿದೆ ಹಾಗಾದ್ರೆ ಇಲ್ಲಿ ಯಾಕೆ ಅಂದ್ರೆ ಉದಾಹರಣೆ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೊಸಿಕನ್ ಕೊಸಿಕನ್ ಇನ್ವರ್ಸ್ ಆಫ್ 2 ಅಂದ್ರೆ cosecant inverse of 2 find the value of cosecant inverse of 2 akasmat ond mark ide question na kelbodu nim exam alli very simple hagadre nodi ee properties prakara cosecant inverse of x andre sin inverse of 1 by x avuda hagadre idu neng baruthira sin inverse of 1 by 2 nimge standard angle est easy aithu nodi sin inverse of 1 by 2 andre estu it is 5 by 6 30 degree inge hage erade एक्सापल को cos inverse of 1 by x is equal to secant inverse of x सो इले secant inverse of इतने 2 ने तक याद बकर तक 2 ने तक secant inverse of 2 इतने हम सिंप्लीफाई प्रॉपर्टी प्रकार secant inverse of x अंदर cos inverse of 1 by x अंत बरबू secant inverse of 2 अंदर cos inverse of 1 by 2 cos inverse of 1 by 2 andre estu it is 5 by 3 andre 60 degree agide so illige bandu akasmat cot an kottidru anta telkondu so cot inverse of yado root 3 itto anta telkondu cot inverse of root 3 ಅಲ್ಲಿಗೆ ಅಥವಾ 1 ಬೈ ರೂಟ್ 3 ಇತ್ತು ಅಂತ ತಿಳ್ಕೊಂಡು ಇದು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಅಂತ ಬರಿಬಹುದು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಅಂದ್ರೆ ಏನು ಇಟ್ ಈಸ್ ವಾಟ್ 5 ಬೈ 3 60 ಡಿಗ್ರಿ ಸೊ ಈ ತರ ನಾವು ಕನ್ವರ್ಷನ್ಸ್ ಮಾಡಬಹುದು ಈ ಮೂರು ಪ್ರಾಪರ್ಟಿ ಯೂಸ್ ಮಾಡಿ ವಿದ್ಯಾರ್ಥಿಗಳೇ ನಿಮಗೆ ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗಿ ಏನು ಬೇಕಾಗುತ್ತೋ ಅದನ್ನ ನೀಟ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇಷ್ಟೇ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಇದು ನೀವು ಕಲಿಯಲೇಬೇಕು ಯಾಕೆಂದ್ರೆ ನೀವು ಈ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಇಲ್ಲದೆ ನೀವು ಮುಂದಕ್ಕೆ ಹೋದರೆ ಬೇರೆ ಹೈಯರ್ ಕ್ಲಾಸ್ಗಳಿಗೆ ಏನೂ ಗೊತ್ತಾಗಲ್ಲ ಟ್ರಿಗೊನೋಮೆಟ್ರಿ ಒಂದು ಯಾವುದೋ ಬೇಸಿಕ್ ಗೊತ್ತಿದ್ದಂಗೆ ಇರುತ್ತೆ ಇದು ಏನಪ್ಪ ಇದು ಇನ್ವರ್ಸ್ ಇಲ್ಲಿ ಬಂತು ಹಿಂಗೆಲ್ಲ ಎಫೆಕ್ಟ್ ಆಗುತ್ತೆ ಹಾಗಾಗಿ ಇದನ್ನು ನೀವು ಕಂಪಲ್ಸರಿ ಇದನ್ನು ನೀವು ಅರ್ಥ ಮಾಡಬೇಕು ಈ ಥರ ಸಿಂಪಲ್ ಎಕ್ಸಾಂಪಲ್ಸ್ ಕೊಟ್ಟು ನಿಮ್ಗೆ ಅತಿಯಾಗಿ ತಲೆ ತಿಂತಾ ಇಲ್ಲ ನಾನು ಸಿಂಪಲ್ ಎಷ್ಟು ಬೇಕೋ ಅಷ್ಟನ್ನು ವಿತ್ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತಾ ಇದೆ ಆಮೇಲೆ ಆ್ಯಂಗಲ್ಸ್ಗಳೆಲ್ಲ ನಿಮ್ಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಏನು 0 ಟು 90 ಯಾಕೆಂದರೆ ಇಲ್ಲಿ ಇನ್ವರ್ಸ್ ಫಂಕ್ಷನ್ ಸ್ಯಾಟಿಸ್ಫೈ ಆಗಬೇಕು ಅಂದ್ರೆ
ಸೈನು ಟ್ಯಾನು ಜೀರೋ ಟು ಏನು ಮೈನಸ್ ಫೈವ್ ಬೈ ಟು ಟು ಪ್ಲಸ್ ಫೈವ್ ಬೈ ಟು ಕಾಸ್ ಒಂದೇನೆ ನಿಮಗೆ ಜೀರೋ ಟು ಒನ್ ಏಯ್ಟಿ ಇಷ್ಟು ಜ್ಞಾಪಕ ಇಟ್ಕೊಂಬಿಡಿ. ಅಕಸ್ಮಾತ್ ಏನಾದರೂ ಒಂದು ವರ್ಷಕ್ಕೆ ಕ್ವಶನ್ ಅಲ್ಲಿ ಕೇಳಿರು ಅಂದರೆ ರೇಂಜ್ ಕಂಡೀಷನ್ ಆರಾಮಾಗಿ ಬರೆದಿಟ್ಬಿಡ್ಬೋದು. ಅಷ್ಟು ಬಿಟ್ಟರೆ ಇದನ್ನ ಈ ಪ್ರಾಪರ್ಟೀಸ್, ಈ ಮೂರು ಪ್ರಾಪರ್ಟೀಸ್ಗಳು ನಿಮಗೆ ಈಸಿಯಾಗಿ ಹೇಳ್ತಕ್ಕಂಥವು. ಟೋಟಲಿ ಒಂಬತ್ತು ಪ್ರಾಪರ್ಟೀಸು, ಈ ಮೂರು ಪ್ರಾಪರ್ಟೀಸ್ ಈ ಥರ. ಸೊ ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥ ಪ್ರಾಪರ್ಟೀಸ್ಗಳನ್ನು ನಾನು ಒನ್ ಬೈ ಒನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನೋಡಿ.